ಎಲ್ಲರಿಗೂ ಇಂದಿನ ವಿಡಿಯೋಗೆ ಸ್ವಾಗತ. ಇಂದು ನಾವು ಜಿಮೇಲ್ನಲ್ಲಿ ಮೇಲ್ ಕಳಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಜಿಮೇಲ್ಗೆ ಬನ್ನಿ, ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಅದಾದ ನಂತರ ಯಾರಿಗೆ ಕಳಿಸಬೇಕೋ ಆ ಇಮೇಲ್ನ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಸಬ್ಜೆಕ್ಟ್ ನೀವು ಏನು ಕಳಿಸ್ತಾ ಇದ್ದೀರಾ ಅಂತ ಒಂದು ಲೈನಲ್ಲಿ ಬರೀರಿ. ನಾನು ಇನ್ನೊಂದು ಬರಿತೀನಿ, ವಾಟ್ಸಪ್ ಮೆಸೆಂಜರ್ ಅಂತ ಬರಿತೀನಿ, ಸಾಕು. ಅಬೌಟ್ ವಾಟ್ಸಪ್ ಮೆಸೆಂಜರ್ ಅಂತ ಬರಿತೀನಿ. ಅದಾದಮೇಲೆ ಕಂಪೋಸ್ ಇಮೇಲ್ ಅಂದರೆ ನೀವು ಏನು ಕಳಿಸ್ಬೇಕೋ ಅದ್ರ ಬಗ್ಗೆ ವಿವರವಾಗಿ ಇಲ್ಲಿ ಕೆಳಗಡೆ ಬರೀರಿ. ಅದಾದಮೇಲೆ ನಾನು ಬರೆಯಲ್ಲ, ಬೇಡ, ನೀವು ಬರೀರಿ ಕಳಿಸ್ಬೇಕಂದ್ರೆ. ಇಲ್ಲಿ ನೆಕ್ಸ್ಟ್ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ದಿಸ್ ಮೆಸೇಜ್ ಸೆಂಡ್ ಆಗುತ್ತೆ. ನೀವು ಫೋಟೋಸು ಅಥವಾ ವಿಡಿಯೋಸ್ ಕಳಿಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ಬ್ಯಾಕ್ ಬನ್ನಿ. ಅದಾದಮೇಲೆ ನಿಮಗೆ ಯಾವ ಫೋಟೋ ಅಥವಾ ವಿಡಿಯೋ ಬೇಕೋ ಅಲ್ಲಿಗೆ ಹೋಗಿ ಸೆಲೆಕ್ಟ್ ಮಾಡಿ. ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಸೆಂಡ್ ಆಪ್ಷನ್ ಕ್ಲಿಕ್ ಮಾಡಿ. ಅದಾದಮೇಲೆ ಜಿಮೇಲ್, ಇಲ್ಲಿ ಕಂಪೋಸ್ ಜಿಮೇಲ್ ಅದೇ ಬಂತು. ಇಲ್ಲಿ ಟು ಯಾರಿಗೆ ಕಳಿಸ್ಬೇಕೋ ಅವ್ರನ್ನ ಅಡ್ರೆಸ್ಸ ಟೈಪ್ ಮಾಡಿ, ಮೇಲ್ ಅಕೌಂಟ್ನ. ನೆಕ್ಸ್ಟ್ ಸಬ್ಜೆಕ್ಟ್ ಅದು ಏನು ವಿಷಯದ ಬಗ್ಗೆ ಕಳಿಸ್ತಾ ಇದ್ದೀರಾ ಅಂತ ಒಂದು ವಾಕ್ಯದಲ್ಲಿ ಬರೀರಿ. ಅದಾದ ನಂತರ ಕಂಪೋಸ್ ಇಮೇಲು ಅದರಲ್ಲೂ ಟೈಪ್ ಮಾಡಿರಿ. ನಿಮಗೆ ಅದು ಅದ್ರ ಬಗ್ಗೆ ವಿವರವಾಗಿ ಟೈಪ್ ಮಾಡಬೇಕಂದ್ರೆ ಕಂಪೋಸ್ ಇಮೇಲಲ್ಲಿ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಆಯಿತು, ಜಸ್ಟ್ ಸಿಂಪಲ್ ಮೆಥಡ್. ಥ್ಯಾಂಕ್ ಯು, ಧನ್ಯವಾದಗಳು, ಮತ್ತೆ ಸಿಗೋಣ.